ನಾನು ಭಾಳಷ್ಟು ಕಡೆಯಲ್ಲಿ ಹೇಳ್ತಾ ಇದ್ದೆ, ನಮಗೆ ಒಂದ್ಸಲ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಸೀರೆಯ ಸೆರಗಿನ ಮಟ್ಟಿಗೆ ಅನೇಕ ದೃಶ್ಯಗಳನ್ನು ಮಾಡಿ ತೋರಿಸಿದರು. ಪಕ್ಕನೆ ಮಳೆ ಬರ್ತದೆ, ಕೊಡೆ ಇಲ್ಲ, ಸೀರೆಯ ಸೆರಗನ್ನು ಹಾಕ್ಕೊಂಡು ಮಳೆಯನ್ನು ಯಾವ ರೀತಿ ತಪ್ಪಿಸ್ಕೊಳ್ಬೋದು, ಬಿಸಿಲಿದೆ, ಸೆಕೆ ಇದೆ, ಯಾವ ರೀತಿಯಲ್ಲಿ ಇವತ್ತು ಸೆಕೆಯನ್ನು ತಪ್ಪಿಸ್ಕೊಳ್ಬೋದು ಸೆರಗಿನ ಮುಖಾಂತರ ಗಾಳಿ ಹಾಕಿ. ಹೂ ಕೊಯ್ಬೇಕು, ಬುಟ್ಟಿ ಇಲ್ಲ, ಸೀರೆಯ ಸೆರಗಿನಲ್ಲಿ ಯಾವ ರೀತಿ ಹೂವನ್ನು ಸಂಗ್ರಹಿಸ್ಕೊಳ್ಬೋದು. ಮನೆಯಲ್ಲಿ ಹಾಲು ಉಕ್ಕಿ ಹೋಗ್ತದೆ, ಬಟ್ಟೆ ತೆಕ್ಕೊಳ್ಳುವಷ್ಟು ಪುರ್ಸೋತಿಲ್ಲ, ಸೀರೆಯ ಸೆರಗಿನ ಮುಖಾಂತರ ತಕ್ಷಣ ಹಾಲು ಉಕ್ಕುವುದನ್ನು ಯಾವ ರೀತಿ ನಿಲ್ಲಿಸ್ಬೋದು. ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಗ್ತದೆ, ಸೀರೆಯ ಸೆರಗನ್ನು ಹೇಗೆ ಸೊಂಟಕ್ಕೆ ಸಿಕ್ಕಿಸಿಕೊಳ್ಬೋದು. ಇಂಥ 36 ಬಗೆಯ ದೃಶ್ಯವನ್ನು ಮಾಡಿ ತೋರಿಸಿದರು. ನಾವಲ್ಲೇ ಕೂತಿತ್ತು. ಸೀರೆ ಸೆರಗಿಗೆ ಇಷ್ಟು ಶಕ್ತಿ ಇದ್ದರೆ ಆ ಸೀರೆ ಉಟ್ಟಂಥ ಬಯಲಿಗೆ ಇಷ್ಟು ಶಕ್ತಿ ಇರಲಿಕ್ಕಿಲ್ಲ. ಸ್ನೇಹಿತರಾದಂಥ ಲಕ್ಷ್ಮೀ ವೆಂಕಟೇಶ್ವರವರೇ, ನಮ್ಮ ಜಿಲ್ಲಾ ಇಂಟಕ್ಕಿನ ಅಧ್ಯಕ್ಷರಾದಂಥ ಕಿರಣ್ ಹೆಗ್ಡೆಯವರವರೇ, ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಕಿಶನ್ ಹೆಗ್ಡೆಯವರವರೇ, ಶ್ರೀಯುತ ಜಯಕುಮಾರ್ರವರೇ, ಶ್ರೀಯುತ ಕೋಲಾರದಿಂದ ಇಲ್ಲಿಗೆ ಆಗಮಿಸಿದಂಥ ಶ್ರೀಯುತ ಯಲ್ಲಪ್ಪನವರೇ, ಶ್ರೀಯುತ ಚಂದ್ರಶೇಖರ್ರವರೇ, ಶ್ರೀಯುತ ಮಂಜೂರವರೇ, ಶ್ರೀಮತಿ ಗೀತಾ ಬಾಗ್ಲೇರವರೇ, ಮಹಿಳಾ ಇಂಟಕ್ಕಿನ ಅಧ್ಯಕ್ಷರಾದಂಥ ಪ್ರೀತಿರವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಇಂಟಕ್ಕಿನ ಘಟಕಗಳ ಅಧ್ಯಕ್ಷರುಗಳೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಪ್ರಧಾನ ಕಾರ್ಯದರ್ಶಿಗಳಂಥ ವಿನಯ್ ಬಲ್ಲಾಳ್ರವರೇ, ರೋಷನ್ರವರೇ, ರೋಷಿಣಿರವರೇ, ಸುನೀತಾ ಡಾಕ್ಟರ್ ಹಿಂದ್ಗಡೆ ಕೂತಂಥ ಡಾಕ್ಟರ್ ಸುನೀತಾರವರೇ, ಇಲ್ಲಿಗೆ ಆಗಮಿಸಿದ ಸರಸಕ್ಕನವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ನನ್ನ ಸಹೋದರ ಸಹೋದರಿಯರೇ, ಇತ್ತೀಚಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಇಂಟಕ್ಕಿನ ಕಾರ್ಯಚಟುವಟಿಕೆ ಭಾಳಷ್ಟು ಒಂದು ಪ್ರೇರೇಪಣೆಯಿಂದ ಇವತ್ತು ನಡೀತಾ ಇದೆ. ಮೊನ್ನೆ ನಮ್ಮ ಕಿರಣ್ ಹೆಗ್ಡೆಯವರ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿತ್ತು. ರಾಕೇಶ್ ಮಲ್ಲಿಯವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಇವತ್ತು ಮಹಿಳಾ ಇಂಟಕ್ಕಿನ ಉದ್ಘಾಟನಾ ಕಾರ್ಯಕ್ರಮ, ನಮ್ಮ ರಾಜ್ಯದ ಇಂಟಕ್ಕಿನ ಅಧ್ಯಕ್ಷರಾದಂಥ ಲಕ್ಷ್ಮೀ ವೆಂಕಟೇಶ್ವರವರು ನಮ್ಮ ಬಹಳ ಆತ್ಮೀಯ ಸ್ನೇಹಿತರು, ಚಿರಂಶ NSVI ಸಂಘಟನೆ ಇರುವಂಥ ಸಮಯದಲ್ಲಿ ನಾವೆಲ್ಲ ಬಹಳ ಆತ್ಮೀಯವಾಗಿ ಇವತ್ತು NSVI ಸಂಘಟನೆಯಲ್ಲಿ ರಾಜ್ಯದಲ್ಲಿ ಪ್ರಬಲಪಡಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿತ್ತು. ಇವತ್ತು ಅವರು ರಾಜ್ಯದ ಇಂಟಕ್ಕಿನ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಅಭಿನಂದಿಸುವುದರ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ಇಂಟಕ್ಕಿಗೂ ದೊಡ್ಡ ಸಂಬಂಧ ಇದೆ. ಸುತ NM ಮಡ್ಡಂತಾಯರವರು ರಾಜ್ಯದ ಇಂಟಕ್ಕಿನ ಅಧ್ಯಕ್ಷರಾಗಿ, ರಾಷ್ಟ್ರದ ಇಂಟಕ್ಕಿನ ಪದಾಧಿಕಾರಿಯಾಗಿ, IOLO ಮೆಂಬರ್ ಆಗಿ ಭಾಳಷ್ಟು ವರ್ಷಗಳ ಕಾಲ ಇಂಟೆಕ್ ಈ ಒಂದು ಸಂಘಟನೆಗೆ ನೇತೃತ್ವವನ್ನು ಕೊಟ್ಟಂಥವರು. ಹಚ್ಚು ನಿಮಿಷ ನಾವೆಲ್ಲ ಅವರ ಗರಡಿಯಲ್ಲೇ ಬರೀ ಇಂಟಕ್ಕಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. NM ಅಡ್ಡಂತಾಯರವರು ಅವರ ಇಂಟಕ್ಕಿನ ಕಚೇರಿಯಲ್ಲಿ ನಮ್ಮ NSVI ಸಂಘಟನೆಯನ್ನು ಹುಟ್ಟುಹಾಕಿದ್ರು, ಯುವಕ ಕಾಂಗ್ರೆಸ್ಸಿನ ಸಂಘಟನೆಯನ್ನು ಹುಟ್ಟುಹಾಕಿದ್ರು. ನಮಗೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸ ಕಾರ್ಯವನ್ನು ಸತತವಾಗಿ ಕೈಗೂಡಿಸ್ಕೊಂಡು ಬಂದಿದ್ದಾರೆ.
ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ರವರು ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡಿದಂಥವರು. ಹಚ್ಚುಮಿಷ NSU ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಸೇವಾದಳ ಇರ್ಬೋದು, ಇಂಟಕನ್ನು ಕೂಡ ಫ್ರಂಟಲ್ ಆರ್ಗನೈಸೇಷನ್ ಅಂತೇಳಿ ಸೇರಿಸುವಂಥ ಕೆಲಸ ಕಾರ್ಯ ಆಸ್ಕರ್ ಫರ್ನಾಂಡಿಸ್ ರವರ ನೇತೃತ್ವ ಅವರ ಜವಾಬ್ದಾರಿಯನ್ನು ಹೊತ್ತಿರುವಂಥ ಸಮಯದಲ್ಲಿ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾರ್ಮಿಕ ಸಚಿವರಾಗಿ ಕೂಡ ಕೆಲಸ ಕಾರ್ಯವನ್ನು ಮಾಡಿದಂಥವರು, ಅಸಂಘಟಿತ ಕಾರ್ಮಿಕರಿಗೆ ಕೂಡ ಕಾರ್ಮಿಕ ಇಲಾಖೆಯ ಸವಲತ್ತುಗಳು ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದರೆ ಅದು ಆಸ್ಕರ್ ಫರ್ನಾಂಡಿಸ್ ರವರು ತೆಗೆದುಕೊಂಡಿರುವಂಥ ತೀರ್ಮಾನ. ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಸಂಘಟಿತರಿಗೆ ಮಾತ್ರ ಅವಕಾಶಗಳಿರ್ತಿತ್ತು. ದೊಡ್ಡ ಸಂಖ್ಯೆಯಲ್ಲಿ 100% ಅಥವಾ ಗಿಂತ ಮಿಕ್ಕಿ ಅಸಂಘಟಿತ ಕಾರ್ಮಿಕರೇನಿತ್ತು, ಆ ಕಾರ್ಮಿಕ ವರ್ಗದವರಿಗೆ ಯಾವುದೇ ರಕ್ಷಣಾ ಕವಚವಾಗಿ ಇಲಾಖೆ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳಿಲ್ಲ ಇತ್ತು. ಈ ದೇಶದ ಅಡಿಗಲ್ಲು ಕಾರ್ಮಿಕರು. ಹೆಚ್ಚಿನ ಈ ದೇಶವನ್ನು ಕಟ್ಟುವಂಥ ಕೆಲಸ ಕಾರ್ಯ ನಮ್ಮ ಕಾರ್ಮಿಕ ವರ್ಗ ಮಾಡ್ತಾರೆ. ಅವರ ಶ್ರೇಯಸ್ಸನ್ನು ಬಯಸದಿದ್ದರೆ ಇವತ್ತು ದೇಶ ಉನ್ನತಿಯನ್ನು ಕಾಣಲಿಕ್ಕೆ ಅವಕಾಶಗಳಿರುವುದಿಲ್ಲ. ಸಾಕಷ್ಟು ಸಂದರ್ಭಗಳಲ್ಲಿ ಇವತ್ತು ಆ ಕಾರ್ಮಿಕರ ಸ್ವರ ಏನುಂಟ, ಆ ಸ್ವರ ಎಲ್ಲಿ ಕೇಳಬೇಕು ಕೇಳುವಂಥ ಶಕ್ತಿ ಇರಲಿಲ್ಲ ಸರ್. ಅಂಥ ಸಮಯದಲ್ಲಿ ಇವತ್ತು ಕಾರ್ಮಿಕ ಸಂಘಟನೆ ಇಂಟಕಿನ ಸಂಜೀವ್ ರೆಡ್ಡಿಯವರು ರಾಷ್ಟ್ರದ ಇಂಟಕಿನ ಅಧ್ಯಕ್ಷರಾಗಿದ್ದಾರೆ. ಅವರು ನಿರಂತರವಾಗಿ ಕೆಲಸ ಕಾರ್ಯ ಮಾಡಿಕೊಂಡು ಬಂದಂಥವರು. ಹೆಚ್ಚಿನಂಶ ಅಖಿಲ ಭಾರತ ಮಟ್ಟದಲ್ಲಿ ಯಾವುದಾದರೂ ಒಂದು ಕಾರ್ಮಿಕ ಸಂಘಟನೆ ಪ್ರಬಲವಾಗಿ ಇದ್ದಿದ್ದರೆ ಅದು ಇಂಟಕ್ಕಿನ ಸಂಘಟನೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇಂಥ ಸಮಯದಲ್ಲಿ ಮಹಿಳಾ ವಿಭಾಗವನ್ನು ಕೂಡ ತೆರೀಬೇಕು, ಮಹಿಳೆಯರ ಮುಖಾಂತರ ಕೂಡ ಸಂಘಟನೆ ಆಗಬೇಕು. ಹೆಚ್ಚಿನಂಶ ನಾವು ಭಾಳಷ್ಟು ಇತ್ತೀಚಿನ ದಿವಸ ಇವತ್ತು ಸದನದಲ್ಲಿ ಕೂಡ ತೀರ್ಮಾನ ಮಾಡಿಕೊಂಡಿದ್ದೇವೆ, ಮಹಿಳೆಯರಿಗೆ ಮೀಸಲಾತಿ 33% ಮೀಸಲಾತಿ ಕೊಡಬೇಕು ಅಂತೇಳಿ. ಜನಸಂಖ್ಯೆಯಲ್ಲಿ 52% ಇದ್ದರೂ ಕೂಡ ಇವತ್ತು ಪುರುಷ ಸಮಾನರು ಅದಕ್ಕೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ. ಆಯಿತು, ಮಹಿಳೆ ಹತ್ರ ಕೂಡ ಶಕ್ತಿ ಇದೆ. ನಾನು ಭಾಳಷ್ಟು ಕಡೆಯಲ್ಲಿ ಹೇಳ್ತಾ ಇದ್ದೆ, ನಮಗೆ ಒಂದ್ಸಲ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಸೀರೆಯ ಸೆರಗಿನ ಮಟ್ಟಿಗೆ ಅನೇಕ ದೃಶ್ಯಗಳನ್ನು ಮಾಡಿ ತೋರಿಸಿದರು. ಪಕ್ಕನೆ ಮಳೆ ಬರ್ತದೆ, ಕೊಡೆ ಇಲ್ಲ, ಸೀರೆಯ ಸೆರಗನ್ನು ಹಾಕ್ಕೊಂಡು ಮಳೆಯನ್ನು ಯಾವ ರೀತಿ ತಪ್ಪಿಸ್ಕೊಳ್ಬೋದು, ಬಿಸಿಲಿದೆ, ಸೆಕೆ ಇದೆ, ಯಾವ ರೀತಿಯಲ್ಲಿ ಇವತ್ತು ಸೆಕೆಯನ್ನು ತಪ್ಪಿಸ್ಕೊಳ್ಬೋದು ಸೆರಗಿನ ಮುಖಾಂತರ ಗಾಳಿ ಹಾಕಿ. ಹೂ ಕೊಯ್ಬೇಕು, ಬುಟ್ಟಿ ಇಲ್ಲ, ಸೀರೆ ಸೆರಗಿನಲ್ಲಿ ಯಾವ ರೀತಿ ಹೂವನ್ನು ಸಂಗ್ರಹಿಸ್ಕೊಳ್ಬೋದು, ಮನೆಯಲ್ಲಿ ಹಾಲು ಉಕ್ಕಿ ಹೋಗ್ತದೆ, ಬಟ್ಟೆ ತೆಕ್ಕೊಳ್ಳುವಷ್ಟು ಪುರುಸೋತಿಲ್ಲ, ಸೀರೆ ಸೆರಗಿನ ಮುಖಾಂತರ ತಕ್ಷಣ ಹಾಲು ಉಕ್ಕುವುದನ್ನು ಯಾವ ರೀತಿ ನಿಲ್ಲಿಸ್ಬೋದು, ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಗ್ತದೆ, ಸೀರೆ ಸೆರಗನ್ನು ಹೇಗೆ ಸೊಂಟಕ್ಕೆ ಸಿಕ್ಕಿಸಿಕೊಳ್ಬೋದು, ಇಂಥ 36 ಬಗೆಯ ದೃಶ್ಯವನ್ನು ಮಾಡಿ ತೋರಿಸಿದರು. ನಾವಲ್ಲೇ ಕೂತಿತ್ತು. ಸೀರೆ ಸೆರಗಿಗೆ ಇಷ್ಟು ಶಕ್ತಿ ಇದ್ದರೆ ಆ ಸೀರೆ ಉಟ್ಟಂಥ ಮಹಿಳೆಗೆ ಇಷ್ಟು ಶಕ್ತಿ ಇರಲಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಹೆಚ್ಚಿನಂಶ ಮಹಿಳಾ ಶಕ್ತಿ ಕೂಡ ಈ ರಾಷ್ಟ್ರದ ಶಕ್ತಿ ಆಗಬೇಕು. ಅಸಂಘಟಿತ ಕಾರ್ಮಿಕರ ಸಂಘಟನೆಗಳು ಕೂಡ ಇಂಟಕ್ಕಿನ ಮುಖಾಂತರ ಸಂಘಟನೆಯ ಮುಖಾಂತರ ಪ್ರಬಲವಾಗಿ ಆಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯದ ಅಧ್ಯಕ್ಷರು ಇವತ್ತು ದೀಪವನ್ನು ಬೆಳಗಿಸಿದ್ದಾರೆ. ಇವತ್ತು ಅವರು ಬೆಳಗಿಸಿದಂಥ ದೀಪ ಉಜ್ವಲವಾಗಿ ಬೆಳಕನ್ನು ಚೆಲ್ಲುವುದರ ಮುಖಾಂತರ ಇಡೀ ಸಮುದಾಯಕ್ಕೆ
ಇಡೀ ಮಹಿಳಾ ಸಮುದಾಯಕ್ಕೆ ಕಾರ್ಮಿಕ ವರ್ಗದವರಿಗೆ ಒಳಿತಾಗುವಂಥ ಕೆಲಸಕಾರದ ಮಟ್ಟಿಗೆ ಮುಂದಿನ ದಿವಸ ಚಾಲನೆ ಕೊಡಬೇಕಂತ ಅವಶ್ಯಕತೆ ಇದೆ. ನಮ್ಮ ಕಿರಣ್ ಹೆಗ್ಡೆ ಅವರು ನಾನು ಆಗ ಬೆಳಿಗ್ಗೆ ಕೇಳಿದೆ, ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ ಅಂತ, ಯಾಕಂದರೆ ಅಷ್ಟು ಉತ್ತೇಜನದಿಂದ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟೊಂದು ಇಲ್ಲಿ ಜೀರೋ ಇತ್ತು, ಇವತ್ತು ಅದನ್ನು ಪಾಸ್ ಮಾರ್ಕಿಗೆ ತಂದಿದ್ದಾರೆ. ಈಗ ಅದನ್ನು ಪಾಸ್ ಆ ಸಂಘಟನೆ ಪಾಸ್ ಮಾರ್ಕಿಗೆ ತಂದಿದ್ದಾರೆ. ಒಳ್ಳೊಳ್ಳೆಯ ಪ್ರಬಲ ಬ್ಲಾಕಿನ ಅಧ್ಯಕ್ಷರುಗಳನ್ನು ನೇಮಕಾತಿ ಮಾಡಿದ್ದಾರೆ. ಹೆಚ್ಚಿನ ವಿಷಯ ಎಲ್ಲ ರೀತಿಯಲ್ಲಿ ಕೂಡ ಸಂಘಟಿಸುವಂಥ ಸಾಮರ್ಥ್ಯ ಹೊಂದಿದವರನ್ನು ಇವತ್ತು ಸಂಘಟನೆಯಲ್ಲಿ ಅಳವಡಿಸುವಂಥ ಕೆಲಸ ಕಾರ್ಯ ಆಗಿದೆ. ಇವತ್ತು ನಾವು ಮೊನ್ನೆಯಲ್ಲಿ ಪ್ರಸ್ತಾಪ ಮಾಡಿತ್ತು, ನಾವು ಜಿಲ್ಲೆಯಲ್ಲಿ ಮೊನ್ನೆ ಚುನಾವಣೆಯಲ್ಲಿ 5ರಲ್ಲಿ 5 ಸ್ಥಾನದಲ್ಲಿ ಕೂಡ ಸೋತಿದ್ದೇವೆ. ನಮ್ಮ ಸರ್ಕಾರ ಇದೆ, ಆದರೆ ನಾವು ನೇರವಾಗಿ ಸರ್ಕಾರದ ಮುಂದೆ ಹೋಗಿ ಕೆಲಸ ಮಾಡಿಕೊಳ್ಳುವ ಹಾಗೆ ಇಲ್ಲ, ಹಿಂದಿನ ಬಾಗಿಲಿಂದ ಹೋಗಬೇಕು. ನಾವು ಇಲ್ಲಿ ವಿರೋಧ ಪಕ್ಷ, ಅಂಥ ಸಮಯದಲ್ಲಿ ಹಿಂದಿನ ಸರ್ಕಾರ BJP ಸರ್ಕಾರ ಮಾಡಿದಂಥ ಕರ್ಮಕಾಂಡ ಏನಿದೆ ಅದನ್ನು ಎತ್ತಿ ಹಿಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವಾಗಲೇ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಇವತ್ತು ಅಲ್ಲಿ BJPಯವರು ಏನು ಅದನ್ನು ಗುಜರಿಗೆ ಮಾರಾಟ ಮಾಡುವಂಥ ಕೆಲಸಕಾರನ್ನು ಮಾಡಿದರು, ಅದರಲ್ಲಿ ಅವ್ಯವಹಾರವನ್ನು ಏನು ಮಾಡಿದರು ಅದನ್ನು ಪ್ರತಿಭಟಿಸುವಂಥ ಕೆಲಸಕಾರ ಮಾಡಿ ಆ ಆಡಳಿತ ಮಂಡಳಿ BJPಯವರ ಮೇಲೆ ಎಲ್ಲ ಕೇಸ್ ದಾಖಲಾಗುವಂಥ ಅವಕಾಶ ಆಗಿದೆ. ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಅದನ್ನು ತನಿಖೆ ಮಾಡಬೇಕು ಅಂತೇಳಿ. BJPಯವರು ಭಾವನಾತ್ಮಕವಾಗಿ ಚುನಾವಣಾ ಸಮಯದಲ್ಲಿ ಇವತ್ತು ಮತ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಕಾರ್ಕಳದಲ್ಲಿ ಕರಾವಳಿ ಪ್ರದೇಶ ಅಂತೇಳಿದರೆ ಪರಶುರಾಮನ ಸೃಷ್ಟಿ ಅಂತೇಳಿ ಹೆಸರು. ಇವತ್ತು ಚುನಾವಣಾ ಸಮಯದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅಂತ ಮಾಡಿ ಅಲ್ಲಿ ಕಂಚಿನ ಪ್ರತಿಮೆ ಕೂರಿಸ್ತೇನೆ ಅಂತ ಹೇಳಿ ಮೊನ್ನೆ ಮಳೆ ಬರುವಾಗ ಅದು ಮುದುಡಿ ಹೋಯಿತು. ನಮಗೆಲ್ಲ ಆಶ್ಚರ್ಯ ಆಯಿತು, ಕಂಚು ಹೇಗೆ ಮುದುಡುವುದು ಅಂತೇಳಿ. ಮತ್ತು ನೋಡುವಾಗ ಫೈಬರ್ ಗ್ಲಾಸ್ ಮತ್ತು ರಟ್ಟಿಂದು. ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು ಉದ್ಘಾಟನೆ ಮಾಡಿಸಿದರು. ಪರಶುರಾಮ ದೇವರಿಗೆ ಅವಮಾನ ಮಾಡುವಂಥ ಕೆಲಸಕಾರ್ಯವನ್ನು BJPಯವರು ಮಾಡಿದ್ದಾರೆ, ಅದನ್ನು ಪ್ರತಿಭಟಿಸುವಂಥ ಕೆಲಸಕಾರ್ಯ ಮಾಡಿದೆವು. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ತನಿಖೆ ನಡೀತಾ ಇದೆ. ನಮ್ಮಲ್ಲಿ ಕೂಡ ಸುಜಲಾಂಡ್ ಕಂಪನಿ ಇದೆ. ಸುಜಲಾಂಡ್ ಕಂಪನಿ ಇವತ್ತು SEZ ಆಗಿ ನಿರ್ಮಾಣ ಆಗಿರುವಂಥದ್ದು, ಅದಕ್ಕೆ 1,250 ಎಕರೆ ಜಾಗವನ್ನು ವಿಂಗಡಣೆ ಮಾಡುವಂಥ ಕೆಲಸ ಕಾರ್ಯ ಆಗಿತ್ತು. ಆದರೆ ಅದರಲ್ಲಿ ಸೇಲ್ ಡೀಡ್ ಆಗಿರುವಂಥದ್ದು 2012 650 ಎಕರೆಗೆ ಮಾತ್ರ, ಉಳಿದಿರುವಂಥ 600 ಎಕರೆ ಜಾಗ ಎಲ್ಲಿ ಹೋಯಿತು? ಇದು ಯಕ್ಷ ಪ್ರಶ್ನೆ. ನಂತರ ಇವತ್ತು 650 ಎಕರೆಯಲ್ಲಿ ಕೂಡ 125 ಎಕರೆಯನ್ನು ಡಿನೋಟಿಫೈ ಮಾಡುವಂಥ ಕೆಲಸ ಕಾರ್ಯ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಈಗ ಒಂದು ಪರ್ಪಸ್ಸಿಗೋಸ್ಕರ ಜಾಗ ಕೊಟ್ಟರೆ KDBಯವರು ಅದಕ್ಕೆ ಕೆಲವು ನಿಬಂಧನೆಗಳಿರ್ತದೆ. ಇವತ್ತು ಉದ್ಯೋಗ ಸಳಿರಿ ಕೊಡಬೇಕು. ಸರೋಜಿನಿ ಮಹಿಷಿ ರಿಪೋರ್ಟ್ ಪ್ರಕಾರ A-ಗ್ರೇಡಲ್ಲಿರುವಂಥ ಉದ್ಯೋಗವನ್ನು 70% ಸಳಿಯರಿ ಕೊಡಬೇಕು, B-ಗ್ರೇಡಲ್ಲಿರುವಂಥ ಉದ್ಯೋಗವನ್ನು 80% ಸ್ಥಳೀಯರಿ ಕೊಡಬೇಕು, C-D ಎಂಪ್ಲಾಯೀಸನ್ನು 100% ಆ ಸ್ಥಳೀಯರಿ ಕೊಡಬೇಕು ಅನ್ನೋಂಥ ರೀತಿಯ ಸರೋಜಿನಿ ಮಹಿಷಿಯ ವರದಿಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅದರ ಪ್ರಕಾರ ಯಾವುದೂ ಕೂಡ ಆಗಲಿಲ್ಲ. ಇವತ್ತು ಪುನರ್ವಸತಿ ವ್ಯವಸ್ಥೆ ಮಾಡಬೇಕಾಗಿತ್ತು, ಪುನರ್ವಸತಿ ವ್ಯವಸ್ಥೆ ಆಗಲಿಲ್ಲ. ಅಥವಾ CRF ಫಂಡ್ ಕೊಡಬೇಕಾಗಿತ್ತು, CRF ಫಂಡ್ ಕೊಟ್ಟಿಲ್ಲ. ಸೋಷಲ್ ಆ್ಯಕ್ಟಿವಿಟೀಸ್ ಬಗ್ಗೆ ತೊಡಗಿಸ್ಕೊಳ್ಬೇಕಾಗಿತ್ತು, ಅದೂ ಮಾಡಿಲ್ಲ. 150 ಸ್ಥಳೀಯರು ಅಲ್ಲಿ ಕಾರ್ಮಿಕರು ಏನು ಕೆಲಸ ಮಾಡ್ತಾಯಿದ್ರು ಅವರನ್ನು ಒರಿಸಕ್ಕೆ ಟ್ರಾನ್ಸ್ಫರ್ ಮಾಡಿ ಎಲ್ಲರೂ ಕೂಡ ಇವತ್ತು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂಥ ಅವಕಾಶ ಆಯಿತು. ಈ ರೀತಿಯಲ್ಲಿ ಅದೀಗ ಸುಜಲಾನ್ ಕಂಪನಿ ಮುಳುಗಿ ಹೋಗಿದೆ. ಇಂಥ ಸಮಯದಲ್ಲಿ ಇವತ್ತು ಆ ಲ್ಯಾಂಡನ್ನು ವಾಪಸ್ ಸರೆಂಡರ್ ಮಾಡಬೇಕು KDBಗೆ, ಆದರೆ ಅವರು ಮಾಡಿಲ್ಲ. ಈಗ ಏನಾಗಿದೆ,
ಇವತ್ತು ಒಂದು ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಆಗಿದೆ. ಅಲ್ಲಿ 100,00,000 ಪರ್ಚೇಸ್ ಮಾಡಿದರೆ 2,50,000 ಮಾರಾಟ ಮಾಡುವಂಥದ್ದು ಭಾರಿ ಸುಲಭದ ರೀತಿಯಲ್ಲಿ. ಆ ಪರ್ಪಸ್ ಏನಿತ್ತು ಅದನ್ನು ವಿರಾಯಿತ ಪಡಿಸುವಂಥ ಕೆಲಸ ಕಾರ್ಯ ಆಗಿದೆ. ಹಾಗಾಗಿ ಹೆಚ್ಚಿನ ಅಂಶ ಆ ಭಾಗದ ಜನರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಆ ಒಂದು ಫ್ಯಾಕ್ಟ್ರಿಯಿಂದ ಏನು ಲಾಭ ಪಡಿಬೇಕಾಗಿತ್ತ, ಆ ಭಾಗದಲ್ಲಿ ನಿಬಂಧನೆಗಳಿತ್ತು, KDB ನಿಬಂಧನೆಗಳಿತ್ತು, ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ ಕಾರಣ ಸಾಕಷ್ಟು ರೀತಿಯ ತೊಂದರೆಗಳಾಗಿದೆ. ಅದರ ವಿರುದ್ಧ ನಾವು ಸ್ವರ ಎತ್ತಬೇಕು. ಹೆಚ್ಚಿನ ಅಂಶ ನಷ್ಟ ಆಗಿರುವಂಥದ್ದು 80% ಜನರಿಗೆ. ಯಾರು ಇವತ್ತು ಕಾರ್ಮಿಕ ವರ್ಗ ಇದ್ದಾರೆ, ಯಾರು ಸ್ಥಳೀಯರಿದ್ದಾರೆ, ಯಾರು ಇವತ್ತು ಕೃಷಿಕರಿದ್ದಾರೆ, ತಮ್ಮ ಭೂಮಿಯನ್ನು 5,000 ರೂಪಾಯಿಗೆ ಇವತ್ತು ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಇವತ್ತು ಆ ಭಾಗದ ಜನರಿಗೆ ಯಾವುದೇ ರೀತಿಯ ಅನುಕೂಲತೆ ಆಗಲಿಲ್ಲ, ಅದಕ್ಕೋಸ್ಕರ ನಷ್ಟ ಆಗಿದೆ. ಸ್ಥಳೀಯರ ಪರವಾಗಿ ಸ್ವರ ಎತ್ತಬೇಕು. ಯಾರ ಸ್ವರ ಎಲ್ಲಿಗೆ ಕೇಳುವುದಿಲ್ಲ ಆ ಸ್ವರವನ್ನು ಅಲ್ಲಿ ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾಡ್ದು 23ನೇ ತಾರೀಕಿಗೆ ನಾವು ಅಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಮಾಡಿದ್ದೇವೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಬೇಡಿಕೆಗಳಿದೆ. ಟೋಲ್ ಗೇಟಿನ ಬಗ್ಗೆ ಇರ್ಬೋದು, ಅಥವಾ ಇವತ್ತು ಅಲ್ಲಿಲ್ಲೇ ಕೃಷಿಗೋಸ್ಕರ ನೀರು ಉಪಯೋಗ ಮಾಡಿಕೊಳ್ಳುವುದನ್ನು ಸ್ಥಳಾಂತರಿಸಿರೋದ ಬಗ್ಗೆ ಇರ್ಬೋದು, ಅಲ್ಲೇ ದೇವರ ಕಾಡಿದೆ ಅದರ ಬಗ್ಗೆ ಇರ್ಬೋದು. ಇವತ್ತು 3-4 ವಿಚಾರಗಳನ್ನು ತೆಗೆದುಕೊಂಡು ನಾವು ಆ ಪ್ರತಿಭಟನಾ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು 80% ಜನರ ಪರವಾಗಿ ನಾವು ಸ್ವರ ಎತ್ತಬೇಕಾಗಿದೆ. ನಾವು ಹೆಚ್ಚಿನ ವಿನಯ್ ಕುಮಾರ್ ಅಥವಾ ಇಂಟಕ್ ಅಥವಾ ನಾವು ನಾಯಕರು ಕೂತಿದ್ದೇವೆ ನಮ್ಮ ಪರವಾಗಿ ಅಂತೇಳಿ ಅಲ್ಲ, ಜನಸಾಮಾನ್ಯರ ಬಗ್ಗೆ ನಾವು ಸ್ವರ ಎತ್ತುವಂಥ ಕೆಲಸ ಕಾರ್ಯ ಮಾಡಬೇಕು. ಮೊನ್ನೆ ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ಸರ್ಕಾರ ಗ್ಯಾರಂಟಿ ಸ್ಕೀಮನ್ನು ಅನುಷ್ಠಾನಕ್ಕೆ ತಂತು. ಇವತ್ತು ಗ್ಯಾರಂಟಿ ಸ್ಕೀಮು ಇದನ್ನು ಅನುಷ್ಠಾನ ತರುವಂಥ ಸಮಯದಲ್ಲಿ ಇದನ್ನು ಕೂಪನ್ ಹೋಗಿ ಮನೆಗೆ ಕೊಡುವಾಗ ಇದು ಆಗಲಿಕ್ಕೆ ಉಂಟ ಹೋಗ್ಲಿಕ್ಕೆ ಉಂಟ ಇದೆಲ್ಲ ಸುಳ್ಳು, ಇದನ್ನು ಕಸದ ಬುಟ್ಟಿಗೆ ಬಿಸಾಡಿ, ಇದನ್ನು ಬೇಲಿಗೆ ಬಿಸಾಡಿ ಅಂತೇಳಿ ಪ್ರಚಾರ ಮಾಡಿದರು ನಮ್ಮ ವಿರೋಧ ಪಕ್ಷದವರು. ಆದರೆ ಇವತ್ತು ನಮ್ಮ ಸರ್ಕಾರ ಬಂತು, ಸರ್ಕಾರ ಬಂದಂಥ ಸಮಯದಲ್ಲಿ ಆ ಗ್ಯಾರಂಟಿ ಸ್ಕೀಮು ಇಡೀ ದೇಶದಲ್ಲೇ 2 ತಿಂಗಳಲ್ಲಿ ಕೊಟ್ಟಂಥ ಆಶ್ವಾಸನೆಯನ್ನು ಈಡೇರಿಸಿದರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ. ಇಂಥ ಸಮಯದಲ್ಲಿ ಯಾರು ಬೇಲಿಗೆ ಬಿಸಾಡಬೇಕು, ಯಾರು ಕಸದ ಬುಟ್ಟಿಗೆ ಹಾಕಬೇಕು ಅನ್ನೋಂಥವ್ರು ಎಲ್ಲ ತಗೊಂಡಾಗಿದೆ, ಅವರೆಲ್ಲರೂ ಕೂಡ ತಗೊಂಡಾಗಿದೆ ಆ ಗ್ಯಾರಂಟಿ ಸ್ಕೀಮ್. ಇನ್ಯಾರಾದರೂ ಉಳಿದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಂಥವರು ಕೆಲವರು ಉಳಿದಿದ್ದಾರೆ. ಇದು ಆ ದೃಷ್ಟಿಯಲ್ಲಿ ಇವತ್ತು ಅದು ಕೂಡ ಮಹಿಳೆಯರಿಗೆ ಶಕ್ತಿ ಕೊಡುವಂಥ ಕಾರ್ಯಕ್ರಮ. ತಾವು ಆಲೋಚನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಎಷ್ಟು ಶಕ್ತಿ ಕೊಡುವಂಥ ಪ್ರಥಮ ಆದ್ಯತೆಯನ್ನು ಕೊಟ್ಟು ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಹಾಗಿದ್ದರೆ ಇಂಟಕ್ಕಿನ ಮಹಿಳಾ ಇಂಟಕ್ಕಿನ ಜವಾಬ್ದಾರಿ ದೊಡ್ಡದಾಗಿದೆ. ಇವತ್ತು ಪ್ರೀತಿ ಅವರು ಇದ್ದಾರೆ, ಹೆಚ್ಚಿನ ಅಂಶ ಸಂಘಟನೆ ಭಾಳ ಪ್ರಬಲವಾಗಿ ಮಾಡಬೇಕಾಗಿದೆ. ಹೆಚ್ಚಿನ ಅಂಶ ನಾಡ್ದಿನ ಒಂದು ಹೋರಾಟದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಇವತ್ತು ಆ ಹೋರಾಟವನ್ನು ಯಶಸ್ವಿ ಮಾಡಿಕೊಡುವಂಥ ಕೆಲಸ ಕಾರ್ಯವನ್ನು ಕೈಗೂಡಿಸಿಕೊಡಬೇಕು. ಇಂಟಕ್ ಅಂತ ಹೇಳಿದರೆ ಲಕ್ಷ್ಮೀ ವೆಂಕಟೇಶ್ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಮಹಿಳಾ ಇಂಟಕ್ ಸಂಘಟನೆ ಅಂತ ಹೇಳಿದರೆ ಉಡುಪಿ ಎತ್ತಿದ ಕೈ ಅಂತೇಳಿ ನಾವೆಲ್ಲರೂ ಕೂಡ ತೋರಿಸಿಕೊಡಬೇಕು. ಹೆಚ್ಚಿನ ಅಂಶ ಇಲ್ಲಿ ಕೂತಂಥ ಪ್ರತಿಯೊಬ್ಬರು ಕೂಡ ತಾವು ಮನಸ್ಸು ಮಾಡಿದರೆ 100ಕ್ಕೆ 100 ಪಾಲು ಕೂಡ ನಮ್ಮ ಸಂಘಟನೆ ಯಶಸ್ವಿ ಆಗ್ತದೆ. ಅದನ್ನು ಕೈಗೂಡಿಸುವಂಥ ಕೆಲಸ ಕಾರ್ಯವನ್ನು ತಾವು ಮಾಡಬೇಕು ಅಂತ ಮಾತ್ರ ಕೈಗೂಡಿ ಪ್ರಾರ್ಥನೆ ಮಾಡಿಕೊಂಡು ತಮಗೆ ಶುಭವನ್ನು ಕೋರಿ ನಾನು ಇವಾಗಲೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ನಾನು ಅಧ್ಯಕ್ಷರದ್ದು ಇಂಟಕ್ ಅಧ್ಯಕ್ಷರ ಪರ್ಮಿಷನ್ ಕೇಳ್ಕೊಂಡಿದ್ದೀನಿ, ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಕೂಡ ತಾವು ಅನುಮತಿ ಕೊಡಬೇಕು ಅಂತ ಕೈ ಮುಗಿದು ಪ್ರಾರ್ಥಿಸಿ ತಮಗೆ ಶುಭ ಕೋರಿ ನಾನೊಂದೆರಡು ಮಾತನಿಸ್ತೇನೆ.